ಕರ್ನಾಟಕದಲ್ಲಿ ಈ ವರ್ಷದ 2019 ಸಾಲಿನ 2637 ಅಂಚೆ ಹುದ್ದೆಗಳ ನೇಮಕಾತಿಯನ್ನು ಸರ್ಕಾರ ಹೊರಡಿಸಿದೆ. ಈ ಹುದ್ದೆಗೆ SLC ಪಾಸ್ ಆದರೆ ಸಾಕ? ಹಾಗೇನೆ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಹಾಗೂ ಎಷ್ಟು ಅಂಕಗಳನ್ನು ಹೊಂದಿರಬೇಕು ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಕೆಳಗಡೆ ಕಾಣಿಸ್ತಾ ಇರುವ ಕೆಂಪು ಕಲರ್ ಫ್ರೀ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೇನೆ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು 16/9/2019 ಫೀ ಪೇಮೆಂಟ್ ಕೊನೆಯ ದಿನವಾಗಿದೆ. ಹಾಗೆಯೇ ಫೈನಲ್ ಅಪ್ಲಿಕೇಶನ್ ಸಬ್ಮಿಷನ್ 22/9/2019 ಕೊನೆಯದಾಗಿದೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಕ್ಯಾಟಗರಿ ವೈಸ್ ಸೀಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಜನರಲ್ಗೆ 1109, ಹಾಗೆಯೇ OBC ಕ್ಯಾಟಗರಿಗೆ 630 ಸೀಟ್ಗಳು, ಹಾಗೆಯೇ ಎಕನಾಮಿಕಲಿ ಅಂದರೆ EWS ಸಿ ಕ್ಯಾಟಗರಿಗೆ 260 ಹಾಗೂ SC ST ಕ್ಯಾಟಗರಿಗೆ 361, 174 ಹಾಗೆಯೇ ಇನ್ನು ಬೇರೆ ಕ್ಯಾಟಗರಿ ಅಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ PWD ಕ್ಯಾಟಗರಿ ABC 35, 30, 25 ಈ ರೀತಿಯಾಗಿ ಸೀಟ್ಗಳನ್ನು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಲಾಗಿದೆ. ಹಾಗೆಯೇ ಕೆಲಸ ಹುಡುಕುವಂಥವರಿಗೆ ಒಂದು ಸಜೆಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ನೀವು ಯಾವುದೇ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುನ್ನ ಅದರ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ. ಯಾಕಂದರೆ ನೀವು ಅರ್ಜಿ ಸಲ್ಲಿಸಲು ಪೇ ಮಾಡಿದಂತಹ ಹಣ ವೇಸ್ಟ್ ಆಗಬಹುದು. ಹಾಗೆಯೇ ನೀವು ಅಪ್ಲೈ ಮಾಡಲು ನೀಡಿದಂತಹ ಟೈಮ್, ಮನಿ ಹಾಗೂ ಕೆಲಸ ಸಿಗುತ್ತಲ್ಲ ಅನ್ನೋ ಒಂದು ಖುಷಿ ಕೊನೆಗೆ ನಿಮಗೆ ಬೇಸರವನ್ನು ಉಂಟು ಮಾಡಬಹುದು. ನೀವು ಈಗಾಗಲೇ ಎಷ್ಟೊಂದು ವಿಡಿಯೋಸ್ ಹಾಗೇನೆ ವೆಬ್ಸೈಟ್ ಮುಖಾಂತರ ಸರ್ಚ್ ಮಾಡಿರ್ತೀರ ಸ್ನೇಹಿತರೆ. ನೀವಷ್ಟೇ ಅಲ್ಲ ಸ್ನೇಹಿತರೆ, ನಾನು ಕೂಡ ನೋಡಿದ್ದೇನೆ. 10ನೇ ತರಗತಿ ಪಾಸ್ ಆದರೆ ಸಾಕು ಗೌರ್ಮೆಂಟ್ ಕೆಲಸ, 8ನೇ ತರಗತಿ ಆಗಿದ್ದರೆ ಸಾಕು 25,000 ಸಂಬಳ, ಈ ರೀತಿಯಾಗಿ ಎಷ್ಟೊಂದು ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಕಂಪನಿಗಳ ನೋಟಿಫಿಕೇಶನ್ ನಿಮ್ಮ ಜಿಮೇಲ್ಗೆ ಡೈಲಿ ಬರ್ತಾನೆ ಇರುತ್ತೆ. ಸೊ ಈಗ ಅಂಚೆ ಕಚೇರಿಗೆ ಅರ್ಜಿ ಸಲ್ಲಿಸಲು ಪಾಸ್ ಆದರೆ ಸಾಲದು ಸ್ನೇಹಿತರೆ. ಈ ಕೆಲಸಕ್ಕೆ ತಕ್ಕಂತೆ ಮಾರ್ಕ್ಸ್ ಅಂದರೆ ಪರ್ಸೆಂಟೇಜ್ ಅನ್ನು ಹೊಂದಿರಬೇಕಾಗುತ್ತದೆ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಪ್ರೀವಿಯಸ್ ಇಯರ್ GDS ಕಟ್ ಆಫ್ ನೋಡೋದಾದ್ರೆ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿರೋದು ಕೇವಲ 90% ಮೇಲಿರುವ ಅಭ್ಯರ್ಥಿಗಳನ್ನು ಮಾತ್ರ. ಹಾಗೂ ನಿಮಗೆ ಡೀಟೇಲ್ ಆಗಿ ಹೇಳೋದಾದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 82%, 96%, OBC ಕ್ಯಾಟಗರಿಗೆ 80%, 92%, SC ಕ್ಯಾಟಗರಿಗೆ 78%, 92%, ಕೊನೆಯದಾಗಿ ST ಕ್ಯಾಟಗರಿಯವರಿಗೆ 77%, 91% ಹೊಂದಿರಬೇಕು ಸ್ನೇಹಿತರೆ. ಈ ಡೀಟೇಲ್ ಅನ್ನು ಗೌರ್ಮೆಂಟ್ ಯಾವ ನೋಟಿಫಿಕೇಶನ್ ಅಲ್ಲೂ ಮೆನ್ಷನ್ ಮಾಡಲ್ಲ. ಯಾಕಂದ್ರೆ ಅವರಿಗೆ ಬೇಕಾಗಿರುವ ಬೆನಿಫಿಟ್ ಬಂದ್ರೆ ಸಾಕು ಅಂತಾರೆ, ಜಸ್ಟ್ ಪಾಸ್ ಆಗಿದ್ದರೆ ಸಾಕು ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಎಲ್ಲೂ ಕೂಡ ಯಾಮರಬೇಡಿ, ಎಲ್ಲ ಇನ್ಸ್ಟ್ರಕ್ಷನ್ ನ ನೋಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋದ ಸಂದೇಶವಾಗಿದೆ. ಹಾಗಿದ್ದರೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡ್ಬೋದಲ್ವಾ? ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಥ್ಯಾಂಕ್ ಯು.